ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರು ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಮಾಡ್ತಾ ಇದೆ ಅಲ್ಲಿ ಹಾಲಿ ಎಮ್ ಎಲ್ ಎ ಶಿವಶಂಕರ ರೆಡ್ಡಿ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡರು ಈ ಬಾರಿ ಗೆದ್ದೆ ಗೆಲ್ತೇನೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಪ್ರಚಾರವನ್ನು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮಾಡ್ತಿದ್ದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ಅದು ನಿರಂತರವಾಗಿ ಮುಂದುವರೆಸಿದ್ದಾರೆ ಪುಟ್ಟಸ್ವಾಮಿಗೌಡರು ಈಗ ಎಲ್ಲ ಹಳ್ಳಿಗಳಿಗೆ ಮತ್ತೊಮ್ಮೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಪುಡ್ಸ್ವಾಮಿಗೌಡರಿಗೆ ಅಭೂತಪೂರ್ವವಾದ ಬೆಂಬಲ ಸಿಗ್ತಾ ಇದೆ ಹೀಗಾಗಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಥರದ್ದು ಸಾಕಷ್ಟು ಯುವಕರು ಮುಖಂಡರು ಪಕ್ಷೇತರ ಅಭ್ಯರ್ಥಿ ಕೆ ಪುಟ್ಸ್ವಾಮಿ ಪುಟ್ಸ್ವಾಮಿಗೌಡರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಗೌರಿಬಿದ್ನೂರಿನ ಕೆದರೆ ಗ್ರಾಮದ ಸತೀಶ್ ಅವರ ನೇತೃತ್ವದಲ್ಲಿ ನರಸಿಂಹಪ್ಪ ಗಂಗಾಧರಪ್ಪ ಗೋವಿಂದಪ್ಪ ಮತ್ತೊಬ್ಬರು ಗಂಗಾಧರಪ್ಪ ನಾಗ ರಾಮಾಂಜಿನಪ್ಪ ಮೂರ್ತಿ ಮುತ್ರಾಯ ನರಸಿಹಪ್ಪ ಲೋಕೇಶ್ ಗಂಗರಾಜು ಶಂಕರಪ್ಪ ಇಷ್ಟೆಲ್ಲ ಮಂದಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಕೆ ಎಚ್ ಪುಟ್ಸ್ವಾಮಿಗೌಡ್ರ ಬಣಕ್ಕೆ ಸೇರ್ಪಡೆಯಾದರು ಮತದಾರ ಗೌರಿಬಿದ್ನೂರಿನ ತೊಂಡೇಬಾವಿ ಗ್ರಾಮ ಪಂಚಾಯಿತಿಯ ಮುತ್ತಗದಹಳ್ಳಿ ಗ್ರಾಮದ ಮುಖಂಡರಾದ ಸುಬ್ರಾಯಪ್ಪ ಮುನ್ರಾಜು ಸುಬ್ರಾಯಪ್ಪ ಮತ್ತೊಬ್ಬರು ವೆಂಕಟೇಶ್ ಭಾಸ್ಕರ್ ಶಿವಶಂಕರ್ ಅಶೋಕ ಗಂಗಾಧರ್ ಶ್ರೀಕಾಂತ್ ನಾಗರಾಜು ಶಿವ ರಾಜೇಶ್ ರವಿಕುಮಾರ್ ವೆಂಕಟೇಶ್ ಗಂಗಾಧರಪ್ಪ ಕುಮಾರ್ ಸಾಕಷ್ಟು ಮಂದಿ ಪುಟ್ಸ್ವಾಮಿಗೌಡ್ರ ಸೇವಾ ಕಾರ್ಯಗಳನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಕೆ ಎಚ್ ಪುಟ್ಸ್ವಾಮಿಗೌಡ್ರ ಬಣಕ್ಕೆ ಸೇರ್ಪಡೆಯಾದರು ಸೊ ಈ ಮೂಲಕ ಪುಟ್ಸ್ವಾಮಿಗೌಡರಿಗೆ ಮತ್ತಷ್ಟು ಬಲ ಸಿಗ್ತಾ ಇದೆ ದಿನೇ ದಿನೇ ಬಿದ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಅನೌನ್ಸ್ ಮಾಡಬೇಕಷ್ಟೇ ಬಿದ್ನೂರಿನಲ್ಲಿ ಗೆಲುವಿನ ಬಾವುಟವನ್ನು ಆರಿಸಿಯೇ ಆರಿಸ್ತೀನಿ ಅಂತ ಪುರಸಾಮೇಗೌಡರು ತುಂಬ ವಿಶ್ವಾಸದಿಂದ ಇದ್ದಾರೆ ಅವ್ರಿಗೀಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಅವರಿಗೆ ಬಣ ಸೇರ್ಪಡೆಯಾಗಿ ಬೆಂಬಲವನ್ನು ಸೂಚಿಸಿರೋದು ಮತ್ತಷ್ಟು ಬಲವನ್ನು ಜಾಸ್ತಿ ಮಾಡಿದೆ ಪುಡ್ಸಾಮೇಗೌಡರಿಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ